प्रिंटिंग मशीन कंडु मुद्रणवन्न प्रारंभ माडिदरु अदु जर्मनी मोदल पुस्तक रूप दल्ली मुद्रण प्रारंभ आयितु अदु पुस्तक हेसरु बैबल अन्नुवंत पुस्तक 1446 ರಲ್ಲಿ ಜರ್ಮನಿಯಲ್ಲಿ ಪುಸ್ತಕ ರೂಪದಲ್ಲಿ ಮುದ್ರಣ ರೂಪದಲ್ಲಿ ಪ್ರಾರಂಭವಾದಂತ ಒಂದು 100 ವರ್ಷಗಳಾದ ನಂತರ ಭಾರತದಲ್ಲಿ 1556 ರಲ್ಲಿ ಮುದ್ರಣ ರೂಪ ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭವಾಯಿತು ಅದು ಅದು ಒಂದು 100 ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ಈ ರೀತಿ ಪುಸ್ತಕ ರೂಪದಲ್ಲಿ ಇವತ್ತು ನಮಗೆ ಒಂದು ಅಕ್ಷರಗಳನ್ನು ನೋಡುವಂತ ಅವಕಾಶಗಳು ಅದು ಪ್ರಿಂಟಿಂಗ್ ಮಷಿನ್ ಮೂಲಕ ಪ್ರಾರಂಭವಾಯಿತು ಹಾಗಾದ್ರೆ ನಮ್ಮ ಈ ಪತ್ರಿಕೆಗಳು ಯಾವಾಗ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಬರ್ತದೆ ಪತ್ರಿಕೆಗಳು ಪ್ರಾರಂಭವಾಗಿದ್ದನ್ನು ನಾವು ಗಮನಿಸಿದಾಗ भारत देश 1786 ರಲ್ಲಿ ಒಂದು ಬಂಗಾಲಿ ಗ್ಯಾಜೆಟ್ ಅನ್ನುವಂತ ಅದೇನ ಪ್ರಾರಂಭವಾಯಿತು ಪತ್ರಿಕೆ ನಂತರ ಅದು ನಂತರ ಬೆಂಗಳೂರಿನಲ್ಲಿ 1843 ರಲ್ಲಿ ಬೆಂಗಳೂರು ಸಮಾಚಾರ ಅನ್ನುವಂತ ಪತ್ರಿಕೆಯ ಮೂಲಕ ಕರ್ನಾಟಕದಲ್ಲಿ ಪ್ರಾರಂಭವಾಯಿತು ಅದು ಜುಲೈ 1ನೇ ತಾರೀಕು ನಾನು ಸಂಕ್ಷಿಪ್ತವಾಗಿ ನೇರವಾಗಿ ಬರ್ತಾ ಇದ್ದೇನೆ ಜುಲೈ 1ನೇ ತಾರೀಕು ಅದು ಪತ್ರಿಕೆ ಪ್ರಾರಂಭವಾದ ಮೂಲಕ ನಾವು ಜುಲೈ 1ನೇ ತಾರೀಕನ್ನ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡುವ ಉದ್ದೇಶ ಜುಲೈ ತಿಂಗಳಲ್ಲಿ ಜುಲೈ 1 ರಿಂದ ಜುಲೈ ಕೊನೆಯ ದಿನದವರೆಗೂ 30 ತಾರೀಕಿನವರೆಗೆ ಯಾವುದೋ ಒಂದು ದಿನದಲ್ಲಿ ಈ ಪತ್ರಿಕಾ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯದ ತುಂಬಾ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ 30 ತಾರೀಕು ಒಳಗಾಗಿನ ನಾವು ಏನು ಮಾಡ್ತಾ ಇದ್ದೀವಿ ಒಂದು ದಿನವನ್ನು ಆಚರಣೆ ಮಾಡಲಿಕ್ಕೆ ನಾವು ಒಂದು ಅವಕಾಶವನ್ನು ಪಡೆದುಕೊಂಡು ಇವತ್ತು ಪತ್ರಿಕಾ ದಿನವನ್ನು ಆಚರಿಸುತ್ತಿದ್ದೇವೆ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಅವರಿಗೆ ಪ್ರೀತಿಪೂರ್ವಕವಾದ ಗೌರವದ ಸತ್ಕಾರದ ಒಂದು ಕಾರ್ಯಕ್ರಮ ನಡೆಯತಾ ಇದೆ ನಮ್ಮೆಲ್ಲರ ಪ್ರೀತಿ ಸದಾ ಕಾಲ ಅವರ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ನಿಮ್ಮೆಲ್ಲರ ಹರಸೋಣ अस्टे वार्ता मत प्रसार इलाके जिला खानी सहयोग बगलकोट जिला अत्यम पत्रकर्ता प्रशस्ति बालपुर फौंडर सेक्रेटरी सेवेन सल कन्ड साहित्य परिषत् मध्यम प्रतिनिधिया सेवेन सल्वर वृत्ति उपन्यासकन इपत वर्ष प्रजावाणी पत्रकर्तर सेवेन सल्ता कले साहित्य संस्कृति कृषि विविध क्षेत्र बेहतर साकु अनुभवीयरवर हलवर प्रशस्ति पड़ेक उत्तम समाज निर्माण के तेक प्रीतिया गौरव सत्कार आ प्रशस्ति पत्र तक अंत तमें कहते सर सदर नायर सर पर्चय इतने राजु नायर ताई सूरज इवर हुट्टूर यावुद्रे चिक्कमगळूरु जिले मुडगेरे तालूकिन बलकल ग्राम मत्तेकट्टेयल्ली इवर हुट्टिद्रु हुट्टूरिनल्ली तम्म प्राथमिक शिक्षण प्रौढ़ शिक्षण मुगिसि बड़तनदिंदागि 10ने तरगतिगे विद्याभ्यास मुगिसि केलस अरसि मुंबई कडेगे प्रयाणवन्न बेळेसुत्तारे हत्तंतवागि होटेल उद्यमगळल्ली केलस माडिकोळ्ळुत्ता 15 ವರ್ಷಗಳ ನಂತರ ಕರ್ನಾಟಕದಲ್ಲಿ ಶ್ರೀ ಶಿವಲಿಂಗರ ಪುಣ್ಯಭೂಮಿಯಾದ ಮೊಳಲಗೆರೆ ಸುತ ಹೋಟೆಲ್ ಉತ್ತಮ ಯಾವಾಗಲೂ ಈ ಒಂದು ನಮ್ಮ ದೇಶದಲ್ಲಿ ಸಂವಿಧಾನಿಕವಾಗಿ ನಾವು ಮೂರು ಅಂಗಗಳನ್ನು ಒಂದು ತೋರಿಸ್ತಾ ಇದ್ದೀವಿ ಬಟ್ ಕಣ್ಣಿಗೆ ಕಾಣದೆ ಇರತಕ್ಕಂತ ಇನ್ನೊಂದು ಅಂಗ ಏನಂದ್ರೆ ಪತ್ರಿಕೆ ಒಂದು ನಮ್ಮ ದೇಶದ ಒಂದು ಕಾವಲನ್ನು ಕಾಯತಕ್ಕಂತ ಅಲ್ಲದೆ समाज में अंकु डोंकन तुवे पत्रिके आगे पत्रिकेडतक संपादक वरदीगार पत्रकर्तर पत्रकर्तर याद बरी अवद बरीबार्दी यहाँ विचार ना पत्रिक प्रकटने तुम मुख्य आगते इवतु ना नम फॉर एग्जांपल सरकार सरिया रीतली नड़े अदक्के ಒಂದು ಅಪೋಸಿಟ್ ಆಗಿ ಇನ್ನೊಂದು ಸರ್ಕಾರ ಕೂತಿರುತ್ತೆ ಆ ಒಂದು ಸ್ಥಾನ ಏನಕ್ಕೆ ಅಂತಂದ್ರೆ ಒಂದು ಸರ್ಕಾರ ಸರಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಲಿ ಯಾವುದೇ ರೀತಿಯಾದಂತ ಭ್ರಷ್ಟತೆಗೆ ಒಳಗಾಗಬಾರದು ಅಂತ ನೋಡಬೇಕು ಅಂತ ಕಾವಲು ಕಾಯುವಂತ ಕೆಲಸವನ್ನ ವಿರೋಧ ಸರ್ಕಾರ ಮಾಡುವಾಗ ನಮ್ಮ ಇಡೀ ದೇಶವನ್ನು ಕಾವಲು ಕಾಯತಕ್ಕಂತ ಕೆಲಸವನ್ನ ನಮ್ಮ ಪತ್ರಿಕಾ ಬಳಗದವರು ಮಾಡುತ್ತಾರೆ ಪತ್ರಿಕೆಯಲ್ಲಿ
ಯೂಶುವಲಿ ನಾವು ದಿನ ಬೆಳಗಾದ್ರೆ ಎಲ್ಲಿ ದೇಶದ ಎಲ್ಲಾ ಮೂಲೆಗಳಲ್ಲೂ ಏನು ಆಗ್ತಿದೆ ಅಂತ ಹೇಳಿ ನಾವು ಮುಂದೆ ಹಿಂದೆ ಎಲ್ಲ ಟಿವಿ ಇರಲಿಲ್ಲ ಬರೀ ಒಂದು ರೇಡಿಯೋ ಮತ್ತೆ ಪತ್ರಿಕೆಯನ್ನು ಅಷ್ಟಾಗಿ ಎಲ್ಲಾ ಕಡೆನೂ ನಮಗೆ ಸರಳವಾಗಿ ಸಿಗ್ತಾ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಪತ್ರಿಕೆಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದವು ಆದರೆ ಈಗ ಕಾಲ ಬದಲಾಗಿದೆ ಎಷ್ಟೊಂದು ಪತ್ರಿಕೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಎಷ್ಟೊಂದು ಈಗ ದಿನ ಬೆಳಗಾದ್ರೆ ಪ್ರತಿ ಎಷ್ಟೋ ಪತ್ರಿಕೆಗಳು ಬರ್ತವೆ ಸಾಪ್ತಾಹಿಕವಾಗಿ ವಾರಕ್ಕೊಂದು ಪತ್ರಿಕೆ ಬರುತ್ತೆ ಮತ್ತೆ ತಿಂಗಳಿಗೊಂದು ಪತ್ರಿಕೆ 15 ದಿನಕ್ಕೊಮ್ಮೆ ಪತ್ರಿಕೆ ಈ ತರ ಬೇರೆ ಬೇರೆ ರೀತಿಯಾದಂತ ಒಂದು ಪತ್ರಿಕೆಗಳು ಮತ್ತೆ ಮುಖ್ಯ ವೈಜ್ಞಾನಿಕ ಡಾಕ್ಟರ್ ಪಾರ್ಥಿ ಕೋಡಿಕಣ ಅವರು ಪ್ರತಿ ವರ್ಷ ಈ ಟ್ರೆಂಡ್ ಆಗಿರಲಿ ಮತ್ತು ಬೇರೆ ಮತ್ತು ಬೇರೆ ವಸ್ತುಗಳ ಮೂಲಕ ಪತ್ರಿಕರ್ತರಿಗೆ ಒಂದು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ಈ ಬಾರಿ ಪೆನ್ನನ್ನು ನೀಡ್ತಾ ಇದ್ದಾರೆ ಅವರಿಗೆ ನಾವು ಮತ್ತೊಮ್ಮೆ ಜ್ವರ ಚಪ್ಪಾಳು ಮಾಡೋಣ ಹಾಗೆ ಎಲ್ಲ ಪತ್ರಕರ್ತರಿಗೆ ಕೊಡುಗೆ ಎಲ್ಲ ಪತ್ರಕರ್ತರು ಮತ್ತು ಎದುರಿಗೆ ಮುಂಭಾಗದಲ್ಲಿದ್ದಾರೆ ಅವರೆಲ್ಲರನ್ನೂ ಇವತ್ತು ಗೌರವಿಸೋಣ ಮತ್ತು ಪತ್ರಿಕಾ ದಿನಾಚರಣೆ ಹಾಗೆ ಪುರಸಭೆಯ ಅಧ್ಯಕ್ಷರಾಗಿರುವಂತ ಶ್ರೀ ಹರಮಂತ್ ಗೋಡ್ಲಮಣಿ ಅವರು ಎಲ್ಲಾ ಪತ್ರಕರ್ತರಿಗೆ ಶಾಲು ಮತ್ತು ಬಹುಮಾನೆಯನ್ನ ಅವರು ಕಾಣಿಕೆ ರೂಪದಲ್ಲಿ ನೀಡಿ ಅವರನ್ನ ಗೌರವಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾಗಿರುವಂತ ಹರಮಂತ್ ಗೋಡ್ಲಮಣಿ ಅವರು ಸಹ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೂ ಸಹ ಗೌರವ ಇದು ಸಾಂಕೇತಿಕವಾಗಿ ಒಂದು ವಿಶೇಷವಾದಂತಹ ಗೌರವ ಎಲ್ಲರನ್ನ ಕೂಡಿಸಿ ಎಲ್ಲಾ ಪತ್ರಕರ್ತರನ್ನ ಎಲ್ಲಾ ಪತ್ರಿಕೆಯ ಎಲ್ಲಾ ಪತ್ರಕರ್ತರನ್ನ ಒಂದೇ ಸಾಲಿನಲ್ಲಿ ನಿಲ್ಲಿಸಿ ಅವರಿಗೆ ಗೌರವ ನಡೆಸುವಂತ ಒಂದು ವಿಶೇಷ ಕಾರ್ಯಕ್ರಮ ನಾವು ಕಂಡುಕೊಳ್ತಾ ಇದ್ದೀರಿ ಎಲ್ಲ ಪತ್ರಕರ್ತರಿಗೆ ನಮ್ಮ ಬೇಸಾಯಗಳಂತ ಅಕ್ಕರೆಗಳಂತ ಬಂದರಿಸಿರೋರವರಿಗೆ ಗೌರವದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಎಲ್ಲ ಮಾಡಿಯರು ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ಆ ಎಲ್ಲ ಪತ್ರಕರ್ತರನ್ನ ಗೌರವಿಸಿ ಮನಸ್ಸು ಮಾಡಿದ್ರೆ ಏನು ಬೇಕಾದನ್ನ ಸಾಧಿಸಬಹುದು ಅನ್ನುವಂತಹ ಶಕ್ತಿ ಅದು ಯಾರಿಗಾದ್ರೂ ಇದ್ರೆ ಪತ್ರಕರ್ತರಿಗೆ ಮಾತ್ರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನ ಬರೀತಕ್ಕಂತಹ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಪತ್ರಕರ್ತ ಬಳಗಕ್ಕೆ ಮಾತ್ರ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಹೇಳಿಕೆ ಇಷ್ಟಪಡ್ತೇನೆ ಎಸ್ ಸರ್ ನಮ್ಮ ಸಂಸ್ಥೆಯ ಶಕ್ತಿಯಾಗಿರುವಂತಹ ಹಾಗೂ ಎಲ್ಲ ನಮ್ಮ ಅತಿಥಿ ಮಾಡಿಯರು ಆತ್ಮೀಯರಾಗಿರುವಂತಹ ಮಂದಿರ ಹಾಗೂ ನಮ್ಮ ಸಂಸ್ಥೆಯ ಶಕ್ತಿಯಾಗಿರುವಂತಹ ಶ್ರೀಮಂತ ಎಲ್ವ ಗಡಿಗುಡಿ ಸರ್ ಅವರು ಆ ಒಂದು ಪತ್ರಕರ್ತರ ಬಹಳ ವಿಶೇಷವಾಗಿರುವಂತ ಒಂದು ಸತ್ಕಾರದ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ಪತ್ರಕರ್ತ ಬಂಧು ಬಳಗದವರಿಗೆ ಆತ್ಮೀಯವಾಗಿರುವಂತಹ ಗೌರವದ ಸತ್ಕಾರದ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರುವಂತ ಎಲ್ಲ ಅತಿಥಿ ಮಾನ್ಯರಿಗೆ ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಸಂಸ್ಥೆಯ